ನಮಸ್ಕಾರ ವೀಕ್ಷಕರೆ, ನಾನು ಡಾಕ್ಟರ್ ಸುಷ್ಮಾ ಮಧುಸೂದನ, ಸತ್ವ ಆಯುರ್ಕೇರಿಂದ. ನಾನು ಹೋದ ಸತಿ ಮೈಗ್ರೇನ್ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನೀವೆಲ್ಲ ಆ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಅಸ್ತಮಾ ಅಥವಾ ವೀಝಿಂಗ್ ಅಥವಾ ಉಸಿರಾಟದ ತೊಂದರೆ ಸಮಸ್ಯೆ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊತೀನಿ. ಅಸ್ತಮಾ ಅಂತ ಅನ್ನೋದು ಒಂದು ಶ್ವಾಸಕೋಶದ ತೊಂದರೆ. ಶ್ವಾಸಕೋಶದ ತೊಂದರೆ ಅಂತಂದರೆ, ನೀವು ಏರ್ ಪ್ಯಾಸೇಜ್ ಅಥವಾ ನಾವೇನು ಉಸಿರಾಡ್ತೀವಲ್ಲ ಆ ಪ್ಯಾಸೇಜಲ್ಲಿ ಒಂದು ಅಬ್ಸ್ಟ್ರಕ್ಷನ್ ಅಥವಾ ಒಂದು ತಡೆದು ಆರಾಮಾಗಿ ಅಥವಾ ಈಸಿಯಾಗಿ ಉಸಿರಾಡೋಕ್ಕೆ ತೊಂದರೆ ಆದಾಗ ನಿಮಗೆ ಒಂದು ವೀಝ್ ಸೌಂಡ್ ಅಂತ ಬರುತ್ತೆ. ಅದಕ್ಕೆ ಅಸ್ತಮಾ ಅಂತ ಕರಿತೀವಿ. ಅಸ್ತಮಾ ಅನ್ನೋದು ಉಸಿರಾಡೋಕ್ಕೆ ಹೆಚ್ಚು ಸಮಸ್ಯೆಯನ್ನು ನಮಗೆ ಕೊಡುತ್ತೆ. ಇದು ಅಷ್ಟು ಸುಲಭವಾಗಿ ಬಗೆಹರಿಸುವಂತಹ ಸಮಸ್ಯೆ ಅಲ್ಲ, ಇದು ಸ್ವಲ್ಪ ಕಷ್ಟ. ಇದು ಯಾಕಂದರೆ ಸುಮಾರು ಜನ ನೆಬ್ಯುಲೈಸೇಷನ್ ತೊಗೋತಾ ಇರ್ತಾರೆ ಮತ್ತು ಇನ್ಹೇಲರ್ ಯೂಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಚಳಿಗಾಲ ಬಂತು ಅಂತಂದರೆ ಸಾಕು, ಅವ್ರಿಗೆಲ್ಲ ಉಸಿರಾಡಕ್ಕೆ ತೊಂದರೆ ಆಗೋದು, ಅಸ್ತಮಾ ಬರೋದು, ಮತ್ತು ತುಂಬಾ ಕಂಟಿನ್ಯೂಸ್ ಆಗಿ ಸ್ನೀಝಿಂಗು, ಈ ಥರ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಆದರೆ ಆಯುರ್ವೇದದಲ್ಲಿ ಇದಕ್ಕೆ ತಮಕ ಶ್ವಾಸ ಅಥವಾ ಶ್ವಾಸ ಅನ್ನೋದನ್ನು ನಾವು ರಿಲೇಟ್ ಮಾಡ್ತೀವಿ. ಇದು ಕಷ್ಟ ಸಾಧ್ಯ ಆದರೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಮತ್ತು ರೋಗಿಯ ಒಂದು ಬಲದ ಮೂಲಕ ನಾವು ಇದನ್ನು ಟ್ರೀಟ್ ಮಾಡಿ ಸುಲಭವಾಗಿ ಅವರು ಅಸ್ತಮಾದಿಂದ ದೂರ ಆಗುವಂಥ ಒಂದು ಶಕ್ತಿಯನ್ನು ಕೊಡುತ್ತೆ ಆಯುರ್ವೇದದಲ್ಲಿ. ಆಯುರ್ವೇದದಲ್ಲಿ ಇದಕ್ಕೆ ಕೆಲವೊಂದು ಕಾರಣಗಳೇನು ಅಂದರೆ, ಹೆಚ್ಚು ಶೀತ ಪ್ರದೇಶದಲ್ಲಿ ಇರುವಂತಹ ಅವರಿಗೆ ಇದು ಹೆಚ್ಚಾಗಿ ಸಮಸ್ಯೆ ಕಾಡುತ್ತೆ. ಮತ್ತು ಡಸ್ಟ್ ಅಲರ್ಜಿ, ಡಸ್ಟ್ ಅಂದರೆ ಕೆಲವ್ರಿಗೆ ವೆಲ್ಡಿಂಗ್ ಮಾಡೋರಿಗೆ, ಈ ಕೆಮಿಕಲ್ಸಲ್ಲೇ ಕೆಲಸ ಮಾಡೋರಿಗೆ, ಕಟ್ಟಿಂಗ್ ಕೆಲಸಗಳು ಮಾಡೋರು, ಮತ್ತು ಈ ಫ್ಲೋರ್ ಮಿಲ್ ಅಥವಾ ಈ ಗಿರಣಿಯಲ್ಲಿ ರಾಗಿ ಮಿಷಿನಲ್ಲೆಲ್ಲ ಏನು ಕೆಲಸಗಳು ಮಾಡ್ತಾರಲ್ಲ, ಹೆಚ್ಚು ಡಸ್ಟ್ ಎಕ್ಸ್ಪೋಜರ್ ಇರೋರಿಗೆ ಈ ಸಮಸ್ಯೆ ಕೂಡ ಕಾಡುತ್ತೆ. ಮತ್ತು ಸುಮಾರು ಜನಕ್ಕೆ ಹೆರಿಡಿಟ್ರಿ ಕೂಡ ಬರುವಂಥ ಸಾಧ್ಯತೆ ಇದೆ. ಸುಮಾರು ಜನ 40% ಹೆರಿಡಿಟಿನೇ ಇರುತ್ತೆ, ಬಟ್ ಅಂಥವ್ರಿಗೆ ಬಂದೇ ಬರುತ್ತೆ, ತಂದೆ ತಾಯಿಗಿದೆ ಅಂದರೆ ಮಕ್ಳಿಗೆ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು, ಇಲ್ಲಾಂದರೂ ಇಲ್ಲ. ಮತ್ತು ಮ್ಯಾನೇಜ್ ಮಾಡಿಕೊಂಡು ಆಯುರ್ವೇದದ ಔಷಧಿಗಳನ್ನ ಸೇವನೆಯಿಂದ ಇದರಿಂದ ಮುಕ್ತಿ ಪಡೆಯಬಹುದು. ಮತ್ತು ಇನ್ನೊಂದೇನಂತಂದರೆ, ನಿಮಗೆ ಆ ವೀಝಿಂಗ್ ಅಟ್ಯಾಕ್ ಆದಾಗ ಹೇಗೆ ನೀವು ಅದನ್ನು ತಡಿಬಹುದು ಅನ್ನೋದಕ್ಕೆ ಕೆಲವೊಂದು ಮನೆ ಮದ್ದುಗಳನ್ನ ನಾನು ಹೇಳ್ತೀನಿ. ಮೊದಲನೇದು, ರಾತ್ರಿ ಮಲಗೋ ಮುಂಚೆ ಹಾಲಲ್ಲಿ ಬೆಳ್ಳುಳ್ಳಿನ ಜಜ್ಜಿ, 2 ಎಸಳು ಇಲ್ಲ 3 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಸಿ ಹಾಲು ಇಲ್ಲ ಹಾಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಮಲಗೋ ಮುಂಚೆ ನೀವು ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ವೀಝಿಂಗ್ ಅಟ್ಯಾಕ್ ಆದಾಗ ಸ್ವಲ್ಪ ಪುದೀನ ಎಣ್ಣೆ ಅಥವಾ ಅಂತಂದರೆ ಯಾವುದಾದ್ರೂ ಪೇನ್ ಬಾಮ್, ಅದನ್ನು ನೀವು ಎದೆಯ ಭಾಗಕ್ಕೆ ಚೆನ್ನಾಗಿ ಉಜ್ಜೋದ್ರಿಂದ ಉಜ್ಜಿಬಿಟ್ಟು ಸ್ಟೀಮ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸ್ಟೀಮ್ ಅಂತಂದರೆ ನೀವು ಅದೇ ನೀರಿಗೇ ನೀವು ನೀಲಗಿರಿ ಎಣ್ಣೆ ಹಾಕಿ ಸ್ಟೀಮ್ ಕೂಡ ತೊಗೋಬಹುದು. ಇಲ್ಲ ಅಂತಂದರೆ ಉಪ್ಪಿನ ಶಾಖ, ಸ್ವಲ್ಪ ಕಲ್ಲುಪ್ಪನ್ನು, ಸೈಂಧವ ಲವಣ ಅಂತ ಹೇಳ್ತೀವಿ ಅದು ಸಿಗುತ್ತೆ, ಈ ಪಿಂಕ್ ಸಾಲ್ಟ್ ಅಂತೆಲ್ಲ ಸಿಗುತ್ತೆ, ರಾಕ್ ಸಾಲ್ಟು, ಅದನ್ನು ನೀವು ಚೆನ್ನಾಗಿ ಬಿಸಿ ಮಾಡಿ ಒಂದು ಬಟ್ಟೆ ಒಳಗಡೆ ಆ ಬಿಸಿ ಉಪ್ಪನ್ನು ಹಾಕಿ ಅದರಿಂದ ನೀವು ಎದೆಯ ಭಾಗಕ್ಕೆ ಮಸಾಜ್ ಮಾಡಿದ ನಂತರ ನೀವು ಏನು ಶಾಖ ಕೊಡ್ತಿರಲ್ಲ ಅದರಿಂದ ಒಳಗಡೆ ಕಟ್ಕೊಂಡಿರುವಂತಹ ಕಫ ಕರಗಿ ನಿಮಗೆ ಉಸಿರಾಡೋಕ್ಕೆ ಬೇಗನೆ ನಿಮಗೆ ರಿಲೀಫ್ ಸಿಗುತ್ತೆ. ಅದು ಒಂದು. ಇನ್ನೊಂದು, ಮೆಣಸು, ಶುಂಠಿ ಮತ್ತು ಲವಂಗ, ಈ ಮೂರನ್ನು ನೀವು ನೀರಿಗೆ ಹಾಕಿ ಚೆನ್ನಾಗಿ ಆ ನೀರು ಕುದಿಸ್ಬಿಟ್ಟು ಆ ನೀರು ಕುಡಿಯೋದ್ರಿಂದನೂ ನಿಮಗೆ ಶಮನ ಆಗುತ್ತೆ. ಇನ್ನೊಂದು ಏನಂತಂದರೆ, 10 ತುಳಸಿ ಎಲೆ, ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನ, ಅದನ್ನು ನೀರಿಗೆ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ನಿಮಗೆ ತುಂಬಾ ಬೇಗನೆ ರಿಲೀಫ್ ಸಿಗುತ್ತೆ. ಇಷ್ಟು ಮಾಡಬೇಕು ನೀವು ಅಸ್ತಮಾ ಬಂದವರು. ಇದರಿಂದ ಸುಮಾರು ಜನಕ್ಕೆ ಇನ್ಹೇಲರ್ ಯೂಸ್ ಮಾಡೋದು ಮತ್ತು ನೆಬ್ಯುಲೈಸೇಷನ್ ಯೂಸ್ ಮಾಡೋದನ್ನು ದೂರ ಮಾಡಿ ನಿಮಗೆ ಮುಂದೆ ಚಿಕಿತ್ಸೆ, ನೀವೇನು ಆಯುರ್ವೇದ ತಜ್ಞರ ಹತ್ರ ಹೋಗಿ ಚಿಕಿತ್ಸೆ ಪಡೆದ್ರೆ ಅದರಿಂದ ಪೂರ್ತಿಯಾಗಿ ಶಮನ ಆಗುವಂಥ ಚಿಕಿತ್ಸೆ ಕೂಡ ಸಿಗುತ್ತೆ. ಆಯುರ್ವೇದದಲ್ಲಿ ಕಷ್ಟ ಸಾಧ್ಯವಾದರೂ ಕೂಡ ಇದನ್ನು ಮ್ಯಾನೇಜ್ ಮಾಡಿ ಮತ್ತು ನಿಮಗೆ ಹೆಚ್ಚು ಇಮ್ಯುನಿಟಿ ಬಿಲ್ಡ್ ಮಾಡೋದರಿಂದ ಅಸ್ತಮಾ ಅಟ್ಯಾಕು ಬೇಗ ಬರೋವಂಥದ್ದನ್ನು ತಡೆಗಟ್ಬೋದು. ಇನ್ನು ಯಾವ್ಯಾವ ಊಟಗಳನ್ನು ನೀವು ಸೇವನೆ ಮಾಡಬಾರ್ದು ಅಥವಾ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂದರೆ, ಫಸ್ಟ್ ಥಿಂಗು ಡೀಪ್ ಫ್ರೈಡ್ ಫುಡ್, ಅಂದರೆ ಎಣ್ಣೆಯಲ್ಲಿ ಮುಳುಗಿಸಿ ಕರೆದಿರೋ ಅಂಥದ್ದು, ಪೂರಿ, ಬಜ್ಜಿ, ಬೋಂಡಾ ಈ ಥರದ್ದು ಮುಳುಗಿಸಿ ಕರೆದಿರೋ ಅಂಥ ಆಹಾರಗಳ ಸೇವನೆಯಿಂದ
ದೂರ ಇರಬೇಕು ಮತ್ತೆ ಹೆಚ್ಚು ಉಪ್ಪು ಉಪ್ಪನ್ನ ಹೆಚ್ಚಾಗಿ ಉಪಯೋಗಿಸಬೇಡಿ ಮತ್ತೆ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಕಿತ್ತಳೆ ಹಣ್ಣು ಇದನ್ನ ಹೆಚ್ಚು ಹೆಚ್ಚು ತಿನ್ನಬಾರದು ಆಸ್ತಮಾ ಪೇಷಂಟ್ಸ್ ಗೆ ಇದನ್ನ ಹೆಚ್ಚು ಸೇವನೆ ಮಾಡಕೂಡದು ಮತ್ತೆ ಮೊಸರು ಬೇಡ ಅದರ ಬದಲು ಮಜ್ಜಿಗೆ ತಗೊಳ್ಳಿ ಮಜ್ಜಿಗೆಗೆ ಶುಂಠಿ ಪುದೀನ ಆ ತರ ಹಾಕಿ ಚೆನ್ನಾಗಿ ಕಡದಿರೋ ಅಂತ ಮಜ್ಜಿಗೆನ ಸೇವನೆ ಮಾಡಬಹುದು ಅದರಲ್ಲೂ ರಾತ್ರಿ ಹೊತ್ತು ಮಜ್ಜಿಗೆ ಸೇವನೆ ಮಾಡೋದು ಬೇಡ ಅಂತವರು ಮತ್ತೆ ಬಿಸಿ ನೀರೇ ಕುಡಿಬೇಕು ಅಂತ ಏನಿಲ್ಲ ಕುದಿಸಿ ಆರಿಸಿರೋ ಅಂತ ನೀರು ಕುಡಿದ್ರೂ ಪರವಾಗಿಲ್ಲ ಯಾಕಂದ್ರೆ ಒಂದೊಂದು ಸತಿ ಟೆಂಪರೇಚರ್ ಚೇಂಜ್ ಆಗ್ತಾ ಇರುತ್ತೆ ಇವತ್ತು ಕುಡಿದಿರೋ ಬಿಸಿ ನೀರು ನಾಳೆ ಅಷ್ಟೇ ಬಿಸಿಯಾಗಿ ನಾವು ಕುಡಿದಿರಲ್ಲ ಅದರಿಂದ ಒಂದೇ ಸಮವಾಗಿರಬೇಕು ಅಂದರೆ ಕುದಿಸಿ ಆರಿಸಿರೋ ಅಂತ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು ಇನ್ನೊಂದೇನು ಅಂತಂದರೆ ಹೆಚ್ಚು ಬೇಕರಿ ಪದಾರ್ಥಗಳು ಅಥವಾ ಮೈದಾಯಿಂದ ಮಾಡಿರೋದು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಾಡಿ ಶೋಧನ ಪ್ರಾಣಾಯಾಮ ಮತ್ತು ಪವನ ಮುಕ್ತಾಸನ ಕಪಾಲ ಭಾತಿ ಇದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದು ಇದರ ಜೊತೆಗೆ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಅಂತಹ ಟೈಮಲ್ಲಿ ನಾವು ರೋಗಿಯ ಬಲ ರೋಗದ ಬಲ ನೋಡಿಕೊಂಡು ಪಂಚಕರ್ಮ ಚಿಕಿತ್ಸೆ ಕೂಡ ನಾವು ಮಾಡ್ತೀವಿ ಇಷ್ಟನ್ನು ನೀವು ಮಾಡ್ತಾ ಬಂದ್ರಿ ಅಂದರೆ ಅಸ್ತಮಾ ಖಂಡಿತವಾಗಿ ಸಾಧ್ಯ ಇದನ್ನು ಕ್ಯೂರ್ ಮಾಡೋಕ್ಕೆ ಯಾರೂ ಭಯಪಡೋವಂತಹ ಅವಶ್ಯಕತೆ ಇರಲ್ಲ ಸುಮಾರು ಜನಕ್ಕೆ ಒಂದು ಪ್ಯಾನಿಕ್ ಆಗೋಗ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಚಳಿಗಾಲ ಮಳೆಗಾಲ ಬಂದರೆ ಸಾಕು ಅಸ್ತಮಾ ಬರುತ್ತೆ ಅನ್ನೋ ಒಂದು ಭಯದಲ್ಲಿ ಇರ್ತಾರೆ ಅಂಥವರು ಆಯುರ್ವೇದದಲ್ಲಿ ಖಂಡಿತವಾಗಲೂ ಇದಕ್ಕೆ ಮದ್ದಿದೆ ನಮಗೆ ಕೆಳಗಡೆ ಬರುವಂತಹ ನಂಬರ್ಗೆ ಫೋನ್ ಮಾಡಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನೀವು ಪಡಿಬಹುದು ಇಲ್ಲ ಖುದ್ದಾಗಿ ಇಲ್ಲಿಗೆ ಬಂದು ಕನ್ಸಲ್ಟ್ ಮಾಡಿ ನೀವು ಚಿಕಿತ್ಸೆ ಕೂಡ ಪಡಿಬಹುದು ಧನ್ಯವಾದಗಳು ವೀಕ್ಷಕರೇ